ಹಾಯ್ ಫ್ರೆಂಡ್ಸ್, ರುಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಆಲೂಗಡ್ಡೆ ಹಾಗೆ ಬಟಾಣಿ ಹಸಿ ಬಟಾಣಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ, ಒಂದು 100 ರಿಂದ 150 ಗ್ರಾಮಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಒಣ ಬಟಾಣಿ ನೆನೆಸಿ ಕೂಡ ಮಾಡ್ಕೋಬೋದು. ಹಾಗೆ 2 ಆಲೂಗಡ್ಡೆನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಗ್ರೇವಿ ಮಾಡೋದಾದರೆ ಈ ಬಟಾಣಿ ಹಾಗೆ ಆಲೂಗಡ್ಡೆ ಕ್ವಾಂಟಿಟಿನ ಜಾಸ್ತಿ ತೊಗೋಬೇಕಾಗುತ್ತೆ. ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 1 ಚಕ್ಕೆ ಹಾಗೆ 2 ಬೇ ಲೀಫು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕಸೂರಿ ಮೇಥಿ, ಮತ್ತು 1 ರಿಂದ 1.5 ಟೊಮೊಟೊನ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇದು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಇದನ್ನು ಹಾಕಿದ್ರೆ ಒಂದು ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ, ಸೊ ಅದಕ್ಕೋಸ್ಕರ ಕಾಯಿನ ಜಾಸ್ತಿ ಏನು ತೊಗೊಳೋದಕ್ಕೆ ಹೋಗ್ಬಿಡಿ, ಒಂದು ಸ್ವಲ್ಪ ಆದರೆ ಸಾಕು. 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ, ಹಾಗೆ 1 ಟೇಬಲ್ಸ್ಪೂನು ಅಥವಾ 1¼ ಟೇಬಲ್ಸ್ಪೂನಷ್ಟು ಖಾರದ ಪುಡಿ, ಮತ್ತು ಗರಂ ಮಸಾಲ ಪೌಡರು 1¾ ಟೇಬಲ್ಸ್ಪೂನಷ್ಟು, ಹಾಗೆ 1 ರಿಂದ 1.5 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಈಗ ಒಂದು ಕಡಾಯಿನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ 4-5 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕಾದಾದಮೇಲೆ 1 ಸ್ಟಿಕ್ಕಷ್ಟು ಚಕ್ಕೆ, ಹಾಗೆ 2 ಬೇಲೀಫ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಒಂದು ಸ್ವಲ್ಪ ಗ್ರೇವಿ ಫ್ಲೇವರಾಗಿ ಚೆನ್ನಾಗಿ ಬರುತ್ತೆ. ಇದೊಂದು ಸ್ವಲ್ಪ ಫ್ಲೇವರ್ ಬಿಡ್ತಿದ್ದ ಹಾಗೆ ನೆಕ್ಸ್ಟ್ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇವಾಗ ಫ್ರೈ ಆಗಿದೆ, ಇದಕ್ಕೆ ನಾನು ಅರಿಶಿನ ಮತ್ತು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1¼ ಟೇಬಲ್ಸ್ಪೂನಷ್ಟು. ಇಷ್ಟನ್ನ ಹಾಕಿ ಒಂದು ಲೋ ಫ್ಲೇಮಲ್ಲಿ ಒಂದು 5-10 ಸೆಕೆಂಡಷ್ಟು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು, ಅಥವಾ ಈ ಟೈಮಲ್ಲಿ ಕೂಡ ಹಾಕೋಬೋದು. ಸೊ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟ್ ಇದಕ್ಕೆ ಹಸಿ ಬಟಾಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಆಲೂಗಡ್ಡೆನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಕುಕ್ಕರಿಗೆ ಹಾಕಿ ಕೂಡ ಇದನ್ನು ಬೇಯಿಸ್ಕೋಬೋದು. ಈ ಹಸಿ ಬಟಾಣಿ ಏನಿದೆ ಎಳೆಯದಿದೆಯಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಕಡಾಯಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಬೇಕಿದ್ರೆ ಕುಕ್ಕರಿಗೆ ಹಾಕಿ 1 ವಿಷಲ್ನ ಕೂಗಿಸ್ಕೋಬೋದು. ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಇದ್ರ ಜೊತೆ ಫ್ರೈ ಆಗೋದಕ್ಕೆ ಬಿಡೋಣ. ಒಂದು 5 ನಿಮಿಷ ಅಥವಾ 4 ನಿಮಿಷ ಇದನ್ನು ಫ್ರೈ ಆಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ತೆಂಗಿನಕಾಯಿ ಹಾಗೆ ಗಸಗಸೆ ತೋರಿಸಿದ್ನಲ್ಲ, ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೊಂದು ಸ್ವಲ್ಪ ನೀರನ್ನ ಹಾಕಿ ಪೇಸ್ಟಿನ ರೂಪಕ್ಕೆ ಇದನ್ನು ರುಬ್ಕೋಬೇಕು. ಈಗ ಗ್ರೇವಿಗೆ ಮಸಾಲೆ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಫ್ರೈ ಆಗೋದಕ್ಕೆ ಬಿಟ್ಟಿದ್ನಲ್ಲ ಈ ಬಟಾಣಿ ಹಾಗೆ ಆಲೂಗೆಡ್ಡೆ, ಇದನ್ನು ಒಂದು ಸ್ವಲ್ಪ ಹಾಗೆ ಲೈಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 4 ನಿಮಿಷನಾದರೂ ನೀವು ಹಾಗೆ ಎಣ್ಣೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟ್ ನಾನು ಇದಕ್ಕೆ 1 ರಿಂದ 1.5 ಲೋಟದಷ್ಟು ನೀರನ್ನ ಹಾಕಿ ಈ ಆಲೂಗೆಡ್ಡೆ ಹಾಗೆ ಬಟಾಣಿ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡ್ತೀನಿ. ಇದನ್ನು ಏನು ಜಾಸ್ತಿ ಹೊತ್ತು ಬೇಯಿಸಬೇಕು ಅಂತೇನಿಲ್ಲ, ಒಂದು 10 ಅಥವಾ 12 ನಿಮಿಷದಲ್ಲಿ ಇದು ಬಟಾಣಿ ಹಾಗೆ ಅದ್ರ ಜೊತೆ ಆಲೂಗೆಡ್ಡೆ ಕೂಡ ಕುಕ್ ಆಗುತ್ತೆ. ನೋಡಿ, ಇವಾಗ ಈ ಬಟಾಣಿ ಮತ್ತು ಆಲೂಗೆಡ್ಡೆ ಇದೆಲ್ಲ ಎರಡೂ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಕುಕ್ ಆಗೋದಕ್ಕೆ ಬಿಡ್ತೀನಿ. ನೋಡಿ, ಇಷ್ಟು ಕುಕ್ ಆದರೆ ಸಾಕು. ಟೊಮೊಟೊ ಏನಿದೆ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು, 1-2 ನಿಮಿಷ ಇದನ್ನು ಕುಕ್ ಆಗೋದಕ್ಕೆ ಬಿಟ್ಟು. ನೆಕ್ಸ್ಟ್ ನಾನು ಇದಕ್ಕೆ ಗಸಗಸೆ ಹಾಗೆ ಕಾಯಿದು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ನ ನೀವು ಜಾಸ್ತಿ ಮಾಡಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರೋದಕ್ಕೋಸ್ಕರ ನಾನು ಪೇಸ್ಟ್ ಮಾಡಿಟ್ಕೊಂಡಿರೋದು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಆಲೂಗೆಡ್ಡೆ ಹಾಕ್ಕೊಳ್ಳೋದ್ರಿಂದ ಆಲೂಗೆಡ್ಡೆ ಒಂದು ಸ್ವಲ್ಪ ಬೇಯ್ತಾ ಬೇಯ್ತಾ ಗ್ರೇವಿ ಕೂಡ ತಿಕ್ಕಾಗುತ್ತೆ. ಸೊ ನೋಡಿಕೊಂಡು ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ಈ ಗ್ರೇವಿಗೆ ಮಸಾಲೆ ಹಾಕಿದ್ವಲ್ಲ, ಇದನ್ನೆಲ್ಲ ಚೆನ್ನಾಗಿ ಕುಕ್ಕಾದಮೇಲೆ ಲಾಸ್ಟಿಗೆ ನಾನು ಗರಂ ಮಸಾಲೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1¼ ಟೇಬಲ್ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ಕಸೂರಿ ಮೇಥಿನ ಹಾಗೆ ಕೈಯಲ್ಲಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಆದರೆ ಸಾಕು, ಜಾಸ್ತಿ ಏನು ಬೇಡ. ಹಾಗೆ ಇದ್ರ ಜೊತೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು ನೀವು. ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 1-2 ನಿಮಿಷ ಸಿಮ್ಮರಲ್ಲೇ ಇಟ್ಟು ಕುಕ್ ಮಾಡ್ಕೊಳ್ತೀನಿ. ಆವಾಗ ಚೆನ್ನಾಗಿ ಈ ಮಸಾಲೆ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನೋಡಿ, ಇವಾಗ 1-2 ನಿಮಿಷ ಸಿಮ್ಮರಲ್ಲೇ ಇಟ್ಟು ಕುಕ್ ಮಾಡಿ ಈಗ ಸ್ಟೌನ ಆಫ್ ಮಾಡಿದ್ದೀನಿ. ಸೊ ಗ್ರೇವಿಯನ್ನು ಅಷ್ಟೇ ಚೆನ್ನಾಗಿ ಬಂದಿದೆ. ಹಾಗೆ ನಾವು ಆಲೂಗೆಡ್ಡೆ ಹಾಕ್ಕೊಳ್ಳೋದ್ರಿಂದ
ಈ ಗ್ರೇವಿ ಏನಿದೆ ಒಂದು ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಗಟ್ಟಿಯಾಗುತ್ತೆ. ಸೊ ನೋಡಿಕೊಂಡು ಪೇಸ್ಟ್ನ ನೀವು ಹಾಕೋಬೋದು. ಇವಾಗ ಬಟಾಣಿ ಹಾಗೆ ಆಲೂಗಡ್ಡೆ ಗ್ರೇವಿ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಹಾಗೆ ಪೂರಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು. ನೀವು ನಿಮ್ಮನೇಲಿ ಈ ಹಸಿ ಬಟಾಣಿ ಹಾಗೆ ಆಲೂಗಡ್ಡೆ ಗ್ರೇವಿನ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.